ಕಷ್ಟಗಳು ಬರುವುದು ನಮ್ಮನ್ನು ಬಲಿಷ್ಠರಾಗಿಸಲು. ಹಾಗಾಗಿ ಎಲ್ಲ ಕಷ್ಟಗಳನ್ನು, ನೋವುಗಳನ್ನು ನಗು ನಗುತ್ತ ಸ್ವೀಕರಿಸಿ ಧೈರ್ಯವಾಗಿ ಹೆದರಿಸಿ. ನಾನು ಚೆನ್ನಾಗಿ ಇದ್ದೇನೆ ಎಂದು ನಾವು ಎಲ್ಲರ ಹತ್ತಿರ ಹೇಳಬಹುದು. ಆದರೆ ನಾನು ಕಷ್ಟದಲ್ಲಿ ಇದ್ದೇನೆ ಎಂದು ಹೇಳಲು ನಮ್ಮ ಹೃದಯಕ್ಕೆ ತುಂಬ ಹತ್ತಿರ ಇರುವವರು ಬೇಕಾಗುತ್ತದೆ. ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಎನ್ನಿಸಿದರೆ ಸಾಕು. ಒಬ್ಬರು ಪರಮಾತ್ಮ, ಇನ್ನೊಂದು ಅಂತರಾತ್ಮ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ಅವರೇ ಕೆಸರಲ್ಲಿ ಹುಟ್ಟಿದರು, ಭಕ್ತರು ದೇವರ ಪಾದಕ್ಕೆ ಅರ್ಪಿಸುತ್ತಾರೆ. ಪಾಪಸ್ಗಳಿಯೂ ಬೆಟ್ಟದ ಮೇಲೆ ಸ್ವಚ್ಛ ಜಾಗದಲ್ಲಿ ಹುಟ್ಟಿದರು, ಅದನ್ನು ಯಾರೂ ಉಪಯೋಗಿಸುವುದಿಲ್ಲ. ಇದರ ಅರ್ಥ ಹುಟ್ಟು ಮುಖ್ಯವಲ್ಲ, ನಾವು ಬದುಕುವ ರೀತಿ ಮುಖ್ಯ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ನಂಬಿಕೆ ಇಡು. ಮುಂದಿನದು ಆ ಭಗವಂತ ನೋಡಿಕೊಳ್ಳುತ್ತಾನೆ. ಕಾಲಚಕ್ರ ತಿರುಗಿದಂತೆ ಎಲ್ಲವೂ ಬದಲಾಗುತ್ತದೆ. ಎಲ್ಲವನ್ನು ಕಳೆದುಕೊಂಡೆ ಎಂದು ಕೊರಗಬೇಡ, ಕಣ್ಣೀರಿಡಬೇಡ. ಭಗವಂತ ನಿನ್ನೊಂದಿಗೆ ಇದ್ದಾನೆ, ನೀನು ಒಂಟಿಯಲ್ಲ. ದೇವರು ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ, ಆದರೆ ಅನ್ಯಾಯ ಮಾಡುವುದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ, ಕಾದು ನೋಡಬೇಕು ಅಷ್ಟೇ. ಆಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ? ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಾನೆ. ನಿಮ್ಮ ಕಣ್ಣೀರಿನ ಎಲ್ಲ ಅನಿಗಳು ನ್ಯಾಯ ನೀಡುತ್ತಾನೆ. ಒಳ್ಳೆಯ ಜನರನ್ನು ಪರೀಕ್ಷೆ ಮಾಡಬೇಡಿ. ಯಾಕೆ ಅಂದರೆ ಅವರಿಗೆ ನೋವಾದಾಗ ಮಾತಿಗೆ ಮಾತು ಕೊಡಲು ಬದಲಿಗೆ ನಿಮ್ಮ ಜೀವನದಿಂದಲೇ ದೂರವಾಗುತ್ತಾರೆ. ನಿನ್ನಲ್ಲಿ ಸಮುದ್ರದಷ್ಟು ನೋವಿದ್ದರೂ ಸಮುದ್ರದ ತಳದಂತೆ ಶಾಂತವಾಗಿರು. ಏಕೆಂದರೆ ಸುನಾಮಿ ಏಳುವ ಸಮಯವೂ ಬರುತ್ತದೆ. ಆಗ ನಿನ್ನ ಬಾಳಿನಲ್ಲಿ ಆಟ ಆಡಿದವರು ನಿರ್ನಾಮವಾಗಲೇಬೇಕು. ಶ್ರೀಕೃಷ್ಣನ ಸಂದೇಶ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಈ ವಿಡಿಯೋಗೊಂದು ಲೈಕ್ ಕೊಡೋದು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.